ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಚೆಶು ಕನ್ನಡ ಲಾಗ್ಸ್. ಇದು ಫ್ರೈಡೇ ಲಾಗ್, ಈವ್ನಿಂಗ್ ಲಾಗು. ಚೆಶುನ ನಾವು ಫ್ರೀ ಇದ್ದಾಗ ಅಲ್ಲಿ ಕರ್ಕೊಂಡು ಹೋಗ್ತಿದ್ವಿ. ಇವತ್ತು ಸಹಾರಾ ಆಡ್ಸಿಗೆ ಹೋಗೋಣ ಅಂತ ಬಂದಿದ್ವಿ. ಎಕ್ಸಿಬಿಷನ್ಗೆ ಹೋಗೋಣ ಅಂದ್ಕೊಂಡ್ವಿ. ಆಗ ಆಲ್ರೆಡಿ 2-3 ಟೈಮ್ಸ್ ನೋಡಿದ್ವಿ. ಸುಮ್ಮನೆ ಬೀಜಾರು ನೋಡಿದ್ನೇ ನೋಡೋಕ್ಕೆ ಅಂದ್ಬಿಟ್ಟು ಸಾರಾಡ್ಸಿಗೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಬ್ಲ್ಯಾಕ್ ಜ್ಯುವೆಲರ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಥರನೂ ಇಲ್ಲೂ ಸಿಗುತ್ತೆ. ಸ್ವಲ್ಪ ವರ್ತಲ್ಲಿ ಸಿಗುತ್ತೆ. ಹಂಗೇ ಸುಮ್ಮನೆ ಏನೂ ಅಷ್ಟೊಂದೇನು ಪರ್ಚೇಸ್ ಮಾಡಿಲ್ಲ, ಹಾಗೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಬಂದಿದ್ವಿ. ಆದರಲ್ಲಿ ಈ ಪಿಂಗಾಣಿ ಇದ್ದಂಥ ವಸ್ತುಗಳಂತೂ ತುಂಬಾ ಚೆನ್ನಾಗಿದೆ. ಅಷ್ಟೇ ಕ್ವಾಲಿಟಿಯಾಗೂ ಇದೆ. ಪರ್ಚೇಸ್ ಮಾಡಿದ್ರೂ ಏನು ಅಷ್ಟು ವೇಸ್ಟ್ ಅಂತ ಅನಿಸಲ್ಲ. ನೋಡ್ತಾ ಇರ್ಬೋದು, ಕ್ಲಾತ್ ಕಲೆಕ್ಷನ್ಸ್ ಇದೆ, ಸ್ಲಿಪ್ಪರ್ ಕಲೆಕ್ಷನ್ಸ್ ಇದೆ. ಸ್ಲಿಪ್ಪರ್ಸ್ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಮಾಮೂಲಿ ವುಮೆನ್ ಕುರ್ತೀಸ್ ಇತ್ತು, ಅದರಲ್ಲಿ ಈ ಫೋಟೋ ಫ್ರೇಮ್ ಮಾತ್ರ ಅಟ್ರ್ಯಾಕ್ಟಿವ್ ಆಗಿತ್ತು. ಮಾಮೂಲಿ ಲೇಡೀಸ್ ಬ್ಯಾಗು, ಆಮೇಲೆ ಮ್ಯಾಟ್ ಕಲೆಕ್ಷನ್ ತುಂಬಾ ಇತ್ತು. ನೆಕ್ಸ್ಟ್ ಬಂದು ಜ್ಯುವೆಲರೀಸ್ ಅಂತೂ ಯಪ್ಪ ಭಯಂಕರ, ಅಷ್ಟು ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದರಲ್ಲೂ ಈ ಬ್ಲ್ಯಾಕ್ ಜ್ಯುವೆಲರಿ ಅಂತೂ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸು ಯುನಿಕ್ ಆಗಿತ್ತು. ಇನ್ನೊಂದೇನಪ್ಪ ಖುಷಿಯಾಗಿದ್ದು ಅಂದರೆ, ನಮ್ಮ ಚನ್ನಪಟ್ಟಣದ ಗೊಂಬೆನೂ ಕೂಡ ಇಟ್ಟಿದ್ದಾರೆ, ಅದೇ ತುಂಬ ಖುಷಿಯಾಗಿತ್ತು. ಮಹಾರಾಷ್ಟ್ರನ ಉಪ್ಪನಕಾಯಿಗಳಿಟ್ಟಿದ್ದರು. ನೋಡ್ತಾ ಇರ್ಬೋದು, ಈ ಬ್ಲ್ಯಾಕ್ ಜ್ಯುವೆಲರಿ ಅಂತ ತುಂಬಾ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದರಲ್ಲಿ ಜುಮ್ಕಾಸ್ ಅಂತ ತುಂಬಾ ಚೆನ್ನಾಗಿತ್ತು. ಆದ್ರೂ ಏನು ಫುಡ್ ಝೋನ್ಗೆ ಹೋದ್ವಿ, ಏನಂತ ಸ್ಟಾಲ್ಸ್ ಏನು ಇರಲಿಲ್ಲ, ಹಾಗಾಗಿ ಏನು ತಿಂದಿಲ್ಲ. ನೆಕ್ಸ್ಟೇ ಫ್ರೆಂಡ್ಸ್, ಮುಗೀತು ಸಹಾರಾ ಆರ್ಟ್ಸ್ ಲಾಗ್. ಇನ್ನೊಂದು ಏನಪ್ಪ ಬೇಜಾರಾಗಿತ್ತು ಅಂದರೆ, ನಿತಿನ್ ಅವ್ರಿಗೆ ಸಡನ್ನಾಗಿ ಕೆಲಸ ಇದೆ ಬನ್ನಿ ಅಂತ ಕಾಲ್ ಬಂತು. ಹಾಗಾಗಿ ಅಷ್ಟೊಂದು ಅಂದ್ಕೊಂಡು ಹೋಗಿದ್ದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಅದೊಂದು ಬೇಜಾರಾಯಿತು. ನೋಡ್ತಾ ಇರ್ಬೋದು, ಇದು ಹೊರಗಡೆ ಗೇಮ್ಸ್ ಇತ್ತು, ಬಟ್